ಸ್ಥಳೀಯ ಮುಖಂಡರುಗಳೇನು ಮಾಡ್ತಾ ಇದ್ದೀರಾ, ಇನ್ನೇನು ನೀವು ಕೆಲಸ ಮಾಡ್ತಾ ಇರೋದು? ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಎಲೆಕ್ಷನ್ ಬಂದಮೇಲೆ ಮಾತ್ರ ಈ ಊರು ಹೆಂಗಿದೆ, ಈ ರಸ್ತೆಗಳು ಹೆಂಗಿದೆ, ಈ ಕ್ಷೇತ್ರ ಹೆಂಗಿದೆ ಅಂತ ನೋಡ್ತೀರಾ? ಪ್ರತಿಯೊಂದು ವಾರಕ್ಕೊಂದು, ತಿಂಗಳಿಗೊಂದು ಸರಿನ, ವಾರಕ್ಕೊಂದು ಸರಿನ ವಿಸಿಟ್ ಆಗಬೇಕು, ಯಾವ ರಸ್ತೆಗಳು ಏನಾಗಿದೆ ಅಂತ. ಅಧಿಕಾರಿಗಳಿದ್ದಾರೆ, ವಾರ್ಡಿಗೆ ಒಬ್ಬ ಇಂಜಿನಿಯರ್ ಇರ್ತಾನೆ. ಆ ಇಂಜಿನಿಯರ್ ಕೆಲಸ ಏನು? ಆ ಇಂಜಿನಿಯರ್ ಏನು ಮಾಡಬೇಕು, ಎಲ್ಲಿ ರಸ್ತೆಗಳು ಹದಗೆಟ್ಟಿದೆಯೋ, ಎಲ್ಲಿ ಗುಂಡಿಗಳು ಬಿದ್ದಿದೆಯೋ, ಫಂಡ್ಸ್ ಇದೆ, ಆ ಫಂಡ್ಸನ್ನು ಯೂಸ್ ಮಾಡಿ. ನೀವು ಫಂಡ್ಸ್ ಯೂಸ್ ಮಾಡಲ್ಲ, ನೀವೇನು ಮಾಡ್ತೀರಾ, ಯಾವುದೋ ಬಿಲ್ ಮಾಡಿ ಯಾರಿಗೋ ಯಾರಿಗೋ ಕಳಿಸ್ತೀರಾ. 8,000 ಕೋಟಿ ಕ್ಷೇತ್ರಕ್ಕೆ ಬಂದಿದೆ, ಎಲ್ಲೋಗಿದೆ? ಯಾವ ರಸ್ತೆ ಚೆನ್ನಾಗಿದೆ ಮಾದೇಪುರ ಕ್ಷೇತ್ರದಲ್ಲಿ ನೋಡೋಣ ಹೇಳಿ, ಇಂಥ ರಸ್ತೆ ಚೆನ್ನಾಗಿದೆ ಅಂತ. ತಾವು ಎಲ್ಲಾದ್ರೂ ಸರ್ವೆ ಮಾಡಿ, ಎಲ್ಲ ಗ್ರಾಮಸ್ಥರಾಗಲಿ, ಆಯಾ ಸ್ಥಳೀಯ ಗ್ರಾಮಸ್ಥರು, ಇಂಥ ನಮ್ಮ ರಸ್ತೆ ನೀಟಾಗಿದೆ, ಈ ಕ್ಷೇತ್ರದಲ್ಲಿ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಯಾವ ರಸ್ತೆನೂ ಸರಿಯಾಗಿಲ್ಲ, ಯಾವ ಅಧಿಕಾರಿಗಳು ಸರಿಯಾಗಿಲ್ಲ. ಅವ್ರನ್ನ ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದನ್ನು, ಅಧಿಕಾರಿಗಳನ್ನ ಯಾವ ರೀತಿ ಬಳಸ್ಕೋಬೇಕಂತ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ. ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗ್ಬೇಕಂತೇಳಿದ್ರೆ ಅವ್ರ ಜೀವನ ಹಣ ಇಟ್ಟು ಆ ಮಕ್ಕಳನ್ನ ಕರ್ಕೊಂಡೋಗಿ ಶಾಲೆಗೆ ಬಿಡ್ತಾರೆ. ಅವ್ರ ಕೆಲಸ ಕಾರ್ಯಗಳು ಬಿಟ್ಟು ಅವರು ಜಾಬ್ಗಳಿಗೆ ಹೋಗ್ಬೇಕು. ಅವು ಹೋಗ್ಬೇಕಂತೇಳಿದ್ರೆ ನಮ್ಮ ಮಕ್ಕಳು ಬಸ್ಸಲ್ಲಿ ಕಳ್ಸಿದ್ರೆ ಏನು ತೊಂದರೆ ಆಗುತ್ತೋ, ನಮ್ಮ ಮಕ್ಕಳು ಆಟೋನಲ್ಲಿ ಕಳ್ಸಿದ್ರೆ ಅವ್ರಿಗೆ ಏನು ತೊಂದರೆ ಆಗುತ್ತೋ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಎಲ್ಲಿ ಹಳದಲ್ಲಿ ಬೀಳ್ತಾರೋ ಅಂತೇಳಿ ಅವ್ರ ಪಾಪ ಅವರ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಅವ್ರ ತಿಂಡಿ ರೆಡಿ ಮಾಡಿ, ಇಲ್ಲ ತಾಯಿನೋ ಕರ್ಕೊಂಬರ್ತಾರೋ ಇಲ್ಲ ತಂದೆ ಕರ್ಕೊಂಬರ್ತಾರೋ, ಅವ್ರ ಹುಷಾರಾಗಿ ಸೇಫ್ಟಿಯಾಗಿ ಕರ್ಕೊಂಬಂದು ಅವ್ರು ಶಾಲೆಗೆ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಅವ್ರ ಕೆಲಸನೂ ಹಾಳಾಗ್ತಾ ಇದೆ. ಇನ್ನು ವರ್ಷಕ್ಕೆ ಎಷ್ಟೋ 1,000,000,000 ಕೋಟಿ ಫಂಡ್ಸ್ ಬರ್ತಾಯಿದೆ, ನೀವು ರಸ್ತೆಗಳು ಸರಿ ಮಾಡಲಿಲ್ಲ ಅಂತೇಳಿದ್ರೆ ಇನ್ಯಾತಕ್ಕೋಸ್ಕರ ನೀವು ಅಧಿಕಾರಿಗಳಾಗಿದ್ದೀರಾ? ನೀವು ಜನಪ್ರತಿನಿಧಿಗಳು ಏನಕ್ಕಾಗಿದ್ದೀರಾ? ಇನ್ನೇನು ಕೆಲಸ ಇದೆ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ? ಅಭಿವೃದ್ಧಿ ಮಾಡೋದೊಂದು ಬಿಟ್ಟರೆ ಬೇರೆ ಏನಿದೆ, ಬೇರೆ ಏನು ಕೆಲಸ ಇದೆ ಹೇಳಿ? ಅಧಿಕಾರಿಗಳು ಬರ್ತಾರೆ, ಮನೆಯಿಂದ ಬರ್ತಾರೆ, ಕಾರಲ್ಲಿ ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡಿರ್ತಾರೆ. ಅವ್ರಿಗೆ ಯಾವುದಾದ್ರೂ ಬಿಲ್ಡಿಂಗ್ ಕಟ್ತಾ ಇದ್ದಾರಾ, ಆ ಬಿಲ್ಡಿಂಗಲ್ಲಿ ಹೋಗಿ ನೋಡಿ, 4 ಫ್ಲೋರ್ ಕಟ್ಬಿಟ್ಟಿದ್ದೀರಾ ನೀವು, ಪರ್ಮಿಷನ್ ಇಲ್ಲ ಅಂತಾರೆ. ಅಲ್ಲಿ ಏನು ವಸೂಲಿ ಮಾಡೋದನ್ನು ನೋಡ್ತಾರೆ. ಎಲ್ಲ ಈ ಕಡೆಯಿಂದ ಕೆಳಗೆ ಮಟ್ಟದಿಂದ ಹಿಡಿದು ಮೇಲ್ಮಟ್ಟ